ವಿಶೇಷ ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ಜ್ಯೋತಿರಾಜ್, ಜೊತೆಗಿದೆ ಇದರ ನನಕಲಿ. ನಾನು ಧನುಷ್. ಎಲೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿಗಳಿದೆ, ಅದನ್ನ ಕ್ವಿಕ್ ಆಗಿ ಒಂದೊಂದಾಗಿ ಬಂದು ನೋಡ್ತಾ ಹೋಗೋಣ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ಬಹುಮತದಿಂದ ಗೆಲುವು ಸಾಧಿಸಿದೆ. ಸದ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲ ಕೆರಳಿದೆ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ನಡೀತಾ ಇದೆ. ಇವತ್ತು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಶಾಸಕರ ಅಭಿಪ್ರಾಯವನ್ನು ಮೊದಲಿಗೆ ಪಡೆದುಕೊಳ್ತಾರೆ. ಇದಕ್ಕಾಗಿ ಕಾಂಗ್ರೆಸ್ನಿಂದ ಗೆದ್ದ ಎಲ್ಲ ಅಭ್ಯರ್ಥಿಗಳು ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತೇ ಶಾಸಕಾಂಗ ಪಕ್ಷದಲ್ಲಿ ಸಿಎಂ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಇನ್ನು ಹೆಚ್.ಕೆ. ಪಾಟೀಲ್ ಮಾತನಾಡಿದ್ದು, ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಯಾರನ್ನ ಹೇಳ್ತಾರೋ ಅವರು ಮುಖ್ಯಮಂತ್ರಿ ಸರ್, ವರಿಷ್ಠ ಹೇಳ್ತಾರೆ ಸರ್, ಹೆಚ್.ಕೆ. ಪಾಟೀಲ್ಗೆ ಅರ್ಹತೆ ಇಲ್ವಾ ಅಂತ. ಅವರು ಹಿರಿಯರನ್ನ ಹೇಳ್ಬೋದು, ಅವರು ಯುವಕರನ್ನ ಹೇಳ್ಬೋದು. ಮುಖ್ಯಮಂತ್ರಿ ಪದ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಶಾಸಕಾಂಗವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವರಿಷ್ಠರು ತಮ್ಮ ಅಂತಿಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಾರೆ, ಅದರಂತೆ ನಾವೆಂದು ತಲೆಬಾರ. ಈಗ ಕ್ಷೇತ್ರದಲ್ಲಿ ನಮ್ಮ ಜನ ಆಶೀರ್ವಾದ ಮಾಡಿರ್ತಕ್ಕಂಥ ಈ ಹಿನ್ನೆಲೆಯೊಳಗೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಕರ್ನಾಟಕದ ಜನ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ನಿರ್ಣಯ ಮಾಡಿದೆ. ಅತ್ಯಂತ ಸರಳವಾಗಿ ಸುಗಮವಾಗಿ ಜನರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಈ ಪ್ರಕ್ರಿಯೆ ಆಗಬೇಕು ಅಂತ. ಇನ್ನು ಕಾಂಗ್ರೆಸ್ ಶಾಸಕಾಂಗದ ಸಭೆ ಹಿನ್ನೆಲೆ ಸಿದ್ದರಾಮಯ್ಯ ಬೆಂಬಲಿಗರು ರಣತಂತ್ರವನ್ನು ರೂಪಿಸಿದ್ದಾರೆ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಶಾಸಕ ಭೈರತಿ ಸುರೇಶ್ ಅಪಾರ್ಟ್ಮೆಂಟ್ನಲ್ಲಿ ರಹಸ್ಯ ಮೀಟಿಂಗ್ ನನ್ನ ನಡೆಸಿದ್ರು. ಇನ್ನು ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ದಿನೇಶ್ ಗುಂಡೂರಾವ್, ಕೆಜೆ ಜಾರ್ಜ್, ಭೈರತಿ ಸುರೇಶ್, ಜಮೀರ್ ಸೇರಿ ಹಲವರು ನಾಯಕರು ಭಾಗಿಯಾಗಿದ್ರು. ಇನ್ನು ಸಿದ್ದರಾಮಯ್ಯರನ್ನೇ ಮುಖ್ಯಮಂತ್ರಿ ಮಾಡುವಂತೆ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಂತೆ. ಸಿಎಂಪಿ ಸಭೆ ಇದೆ, ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ತಗೊಳ್ತಾರೆ, ಮತ್ತೆ ಯಾವ ರೀತಿಯಾಗಿ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಎಲ್ಲ ಸುಸೂತ್ರವಾಗ್ತದೆ. ನನಗಂತೂ ಅನ್ಸುತ್ತೆ ಯಾವ ತೊಂದರೆ ಇರೋದಿಲ್ಲ, ಅದರಿಂದ ಯಾವ ಗೊಂದಲ ಏನಿಲ್ಲ. ನಾನು ಇನ್ನೂ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿಲ್ಲ. ಇವತ್ತು ನಮ್ಮ ಕೆಲವು ಫ್ರೆಂಡ್ಸ್ ನಾವು ಸುಮ್ಮನೆ ಸೇರಿದ್ದೇವೆ. ಈಗ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಲೀಡರ್ ಆಗಿದ್ದಾರೆ, ನಮ್ಮೆಲ್ಲರ ನಾಯಕರಾಗಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಅವ್ರಿಗೂ ಭೇಟಿ ಮಾಡ್ತೀವಿ, ಅದು ಸಹಜ ಅಲ್ವಾ. ಸೊ ಅದೇ ಬೇರೆ, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಕರೆದು ನಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳಿದಾಗ ನಾವು ಮಾತನಾಡ್ತೀವಿ ಅಲ್ಲಿ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿ ಗುದ್ದಾಟ ಜೋರಾಗಿದೆ. ಸಿದ್ದರಾಮಯ್ಯನವರ ಪರ ಬೆಂಬಲಿಗರು ಬ್ಯಾಟ್ ಬೀಸುತ್ತಿದ್ದಾರೆ. ಇತ್ತ ಡಿಕೆಶಿ, ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಬುಲಾವ್ ಮೇರೆಗೆ ಖರ್ಗೆ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಜೊತೆ ಸಿಎಂ ಅನ್ನ ಯಾರನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಸಿದ್ದು ಬೆಂಬಲಿಗರ ಸೀಕ್ರೆಟ್ ಸಭೆ ಬಳಿಕ ಖರ್ಗೆ ನಿವಾಸಕ್ಕೆ ಕಾಂಗ್ರೆಸ್ ಶಾಸಕರ ದಂಡು ಭೇಟಿ ನೀಡಿತ್ತು. ಈ ವೇಳೆ ಸಿದ್ದರಾಮಯ್ಯರನ್ನೇ ಸಿಎಂ ಮಾಡಬೇಕು ಅಂತ ಹೇಳಿ ಸಿದ್ದು ಆಪ್ತರು ಒತ್ತಡವನ್ನು ಹೇರಿದ್ದಾರಂತೆ. ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹಾಗೆ ಅವರ ಮನೆ ಮುಂದೆ ಮುಂದಿನ ಸಿಎಂ ಎಂದು ಪೋಸ್ಟರ್ ಕೂಡ ಹಾಕಲಾಗಿದೆ. ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸದತ್ತ ಶಾಸಕರ ದಂಡೇ ಬರ್ತಿದೆ. ಶಾಸಕ ಕೃಷ್ಣ ಭೈರೇಗೌಡ, ರಾಘವೇಂದ್ರ ಹಿಟ್ನಲ್ ಆಗಮಿಸಿ ಸಿದ್ದು ಜೊತೆ ಮಾತುಕತೆಯನ್ನ ನಡೆಸಿದ್ರು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತುಮಕೂರಿನ ನೊಡವಿನ ಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ಕರಿಬಸವ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡರು. ಚುನಾವಣೆಯಲ್ಲಿ ಗೆದ್ದ ಬಳಿಕ ಡಿಕೆಶಿ ಕರಿಬಸವ ಶ್ರೀಗಳ ಗದ್ದುಗೆಯಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಪತ್ನಿ ಉಷಾ, ಪುತ್ರ ಆಕಾಶ್, ಪುತ್ರಿ ಐಶ್ವರ್ಯ ಸೇರಿದಂತೆ ಕುಟುಂಬ ಸಮೇತರಾಗಿ ಬಂದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಸಿಎಂ ಕುರ್ಚಿಗೆ ಬಲವಾಗಿ ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದಿದ್ದಾರೆ. ಹಲವು ಬಾರಿ ಪಕ್ಷದ ವಿಚಾರದಲ್ಲಿ ನಾನು ಸೋತಿದ್ದೇನೆ, ನಾನು ಸೋತು ಸಿದ್ದರಾಮಯ್ಯ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ, ಅವರು ಕೂಡ ನನಗೆ ಈ ಬಾರಿ ಸಹಕಾರ ಕೊಡುವ ವಿಶ್ವಾಸ ಇದೆ. ಪರೋಕ್ಷವಾಗಿ ನಾನೇ ಸಿಎಂ ಆಗಬೇಕು ಅಂತ ಹೇಳಿ ಡಿಕೆಶಿ ಹೇಳಿದ್ದಾರೆ. ಅವರು ಸಮಾಧಾನ ಇತ್ತು ಇಲ್ಲೋ ನಾನು ಮಾಡುವಾಗ, ಈಗ ನಾನು ಮಾಡಿದ್ಮೇಲೆ ಅವ್ರು ನನ್ನ ಕೋಪ ತಿಳ್ಕೊಂಡಿಲ್ವ ಮಾಡಿದ್ರು. ನನಗೆ ನಾನು ಅವ್ರಿಗೆ ಮಾಡಿದಾಗ ನನ್ನ ಮಂತ್ರಿಯಿಂದ ಹೋದಾಗ ನಾನ್ ತಾಳ್ಮೆ ಇರ್ಲಿಲ್ಲ, ಯಾವುದು ತೊಂದರೆ ಇಲ್ರಪ್ಪ.
ಇನ್ನು ಡಿಕೆ ಶಿವಕುಮಾರ್ ಅವರು ನಾಡಿನ ಸಿಎಂ ಆಗಲಿ ಅಂತ ನಮ್ಮ ಅಭಿಲಾಷೆ. ಅವರು ಸಿಎಂ ಆಗ್ತಾರೆ, ಅವರು ಸಿಎಂ ಆಗಿ ರೈತ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಕನಕಪುರದ ಮರಳಯ್ಯ ಮಠದ ಮುಮ್ಮಡಿ ಶಿವರುದ್ರಪ್ಪ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ 61ನೇ ಹುಟ್ಟುಹಬ್ಬ. ಈ ಹಿನ್ನೆಲೆ ಡಿಕೆಶಿ ಮನೆ ಬಳಿ ಅಭಿಮಾನಿಗಳು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಇನ್ನು ಫ್ಲೆಕ್ಸ್ನಲ್ಲಿ ನೂತನ ಸಿಎಂಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಅಭಿಮಾನಿಗಳು ಶುಭ ಕೋರಿದ್ದಾರೆ. ಸಿಎಂ ಆಯ್ಕೆ ಬಗ್ಗೆ ಕಾಂಗ್ರೆಸ್ನ ಶಾಸಕ ಕೃಷ್ಣ ಭೈರೇಗೌಡ ಮಾತನಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಯಾರಾಗಬೇಕು ಅಂತ ಹೇಳಿ ತೀರ್ಮಾನ ಆಗುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ಗೊಂದಲ ಇಲ್ಲದೆ ಚುನಾವಣೆ ಮಾಡಿದ್ದೇವೆ ಇಲ್ಲಿವರೆಗೆ. ಅದೇ ರೀತಿ ಸುಗಮವಾಗಿ ನಾಯಕತ್ವದ ತೀರ್ಮಾನವನ್ನು ಕೂಡ ಮಾಡ್ತೇವೆ ಅಂತ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ತೀರ್ಮಾನವನ್ನ ಇಂದು ಶಾಸಕಾಂಗ ಸಭೆ ಸೇರ್ತಾ ಇದೆ. ಇಂದು ನಾಳೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡಿ ಶಾಸಕರ ಅಭಿಪ್ರಾಯವನ್ನು ಪಡ್ಕೊಂಡು ಕೇಂದ್ರದಲ್ಲಿ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾವು ತೀರ್ಮಾನವನ್ನು ಮಾಡ್ತೇವೆ. ನಾಯಕತ್ವದ ಪ್ರಶ್ನೆಯನ್ನು ಆಂತರಿಕವಾಗಿ ನಾಲ್ಕು ಕೋಣೆಯ ಮಧ್ಯೆ ಕೂತು ನಾವು ಸುಗಮವಾಗಿ ಬಗೆಹರಿಸಿಕೊಂಡು ಜನತೆಯ ನಂಬಿಕೆಗೆ ತಕ್ಕ ಹಾಗೆ ನಾವು ನಡ್ಕೊಳ್ತೀವಿ. ಮಲ್ಲಿಕಾರ್ಜುನ ಖರ್ಗೆಯವರು ದೆಹಲಿಗೆ ಹೋಗುವುದರಲ್ಲಿ ಆಶ್ಚರ್ಯ ಏನಿದೆ? ಹೀಗಂತ ಎಐಸಿಸಿ ಅಧ್ಯಕ್ಷರು ಸಿಎಂ ಆಯ್ಕೆ ರಾಷ್ಟೀಯ ನಾಯಕರೆಲ್ಲ ಕುಳಿತು ನಿರ್ಧಾರವನ್ನ ಮಾಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗ್ತಾರ ಎಂಬ ಪ್ರಶ್ನೆಗೆ, ನಮ್ಮ ತಂದೆ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವ ಸ್ಥಾನದಲ್ಲಿ ಇದ್ದಾರೆ, ಮತ್ತೆ ಸಿಎಂ ಸ್ಥಾನದ ಆಸೆ ಪಡಬೇಕು ಅಂತ ಹೇಳಿಕೆಯನ್ನ ನೀಡಿದ್ರು. ಎಐಸಿಸಿ ಅಧ್ಯಕ್ಷರಿದ್ದಾರೆ ಸರ್, ದೆಹಲಿಗೆ ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ, ಬೆಂಗಳೂರಿಗೆ ಬಂದ್ರೆ ಆಶ್ಚರ್ಯ ಪಡ್ಬೇಕು. ನೀವು ಯಾವುದೇ ಶಾಸಕಾಂಗ ಪಕ್ಷದಲ್ಲಿ ಎಐಸಿಸಿ ಅಧ್ಯಕ್ಷರು ಕೂಡೋದಿಲ್ಲ. ಏನಾದರೂ ಆಹ್ವಾನ, ವಿಶೇಷವಾದಂತಹ ಆಹ್ವಾನ ಮಾಡಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಇವತ್ತು ಅವ್ರಿಗೆ ಬೇರೆ ಕೆಲಸದಿಂದ ಅವರು ದೆಹಲಿಗೆ ಹೋಗಿದ್ರಲ್ಲಿ ಅದರಲ್ಲಿ ಯಾವುದೇ ಆಶ್ಚರ್ಯನೂ ಪಡಬೇಕಾಗಿಲ್ಲ, ಆತಂಕನೂ ಪಡಬೇಕಾಗಿಲ್ಲ. ನೋಡಿ, ಅಭಿಪ್ರಾಯ ಸಂಗ್ರಹಣೆ ಮಾಡೋದು ಅಬ್ಸರ್ವರ್ಸ್, ಎಐಸಿಸಿ ಅಧ್ಯಕ್ಷರಲ್ಲ. ಈಗ ಬಹುಶಃ ಇನ್ನು ಕೆಲವು ಗಂಟೆಗಳಲ್ಲಿ ಅಬ್ಸರ್ವರ್ಸ್ನ ನೇಮಕ ಮಾಡ್ತಾರೆ. ಅದಾದಮೇಲೆ ಇದು ಶಾಸಕಾಂಗ ಏನು ನಮ್ಮ CLP ನಡೀತದೆ, ಅದಾದಮೇಲೆ ಏನು ನಿರ್ಣಯಗಳು ತಗೋಬೇಕು. ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಈ ಬಾರಿ ಕಮಾಲ್ ಮಾಡಿದೆ. 18 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಭೇರಿ ಬಾರಿಸಿದೆ. ಈ ಕುರಿತು ಮಾತನಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮಣ್ ಸವದಿ, 11 ಜಿಲ್ಲೆಯ 11 ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದು ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಏನು ನಾವು ಹೈಕಮಾಂಡ್ಗೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವ್ರಿಗೆ, CLP ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಒಂದು ಭಾಷೆಯನ್ನು ಕೊಟ್ಟಿದ್ದೀವಿ. ಬೆಳಗಾವಿ ಜಿಲ್ಲೆಯ ಎಲ್ಲ ಮುಖಂಡರು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಕನಿಷ್ಠ 12 ಸೀಟ್ಗಳನ್ನ ನಾವು ತಗೊಂಡು ಹೋಗ್ತೀವಿ ಅಂತ. ಬೆಳಗಾವಿ ಜಿಲ್ಲೆ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟೊಂದು 11 ಸೀಟ್ಗಳು ಕಾಂಗ್ರೆಸ್ ಸೀಟ್ಗಳು ಇನ್ನುವರೆಗೂ ಬಂದಿರಲಿಲ್ಲ. ಭಾಳ ಅಭಿಮಾನದಿಂದ CLP ಮೀಟಿಂಗ್ನಲ್ಲಿ ಮುಖ ಎತ್ತಿ ಮಾತಾಡುವಂಥ ಒಂದು ಧೈರ್ಯ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ 135ರಲ್ಲಿ ಬೆಳಗಾವಿಯವರೇ 11 ಜನ ನಾವು ಹೋಗ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಭಾಳ ಸ್ವಾಭಿಮಾನದ ಒಂದು ಪ್ರತೀಕ, ಖುಷಿಯಿಂದ ಹೋಗ್ತೀವಿ. ಇಡೀ ರಾಜ್ಯದಲ್ಲಿ ಜನ ಇವತ್ತು ಕಾಂಗ್ರೆಸ್ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ. ಜನರ ಪ್ರೀತಿಯನ್ನು ಕಳಿಸೋದ್ರ ಜೊತೆಗೆ ಅವ್ರ ವಿಶ್ವಾಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಶೇರ್ ಮಾಡ್ತೇವೆ. ಬೆಳಗಾವಿದೇನು ವಿಶೇಷ ಇರಲ್ಲ, ಆದರೆ ಹಿಂದಿರಿಗಿಂತಲೂ ಹೆಚ್ಚಿನ ಒಂದು ಆಶೀರ್ವಾದ ಜನ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಂಪೂರ್ಣವಾಗಿ ಅವರಿಗೆ ಇಡೀ ಜಿಲ್ಲೆಯ ಜನತೆಗೆ ನಾವು ಅಭಿನಂದನೆ ಹೇಳ್ತೀವಿ. ನಾವು ಎಲ್ಲ ಒಟ್ಟು ಜಿಲ್ಲೆಯ ಮತದಾರರಿಗೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಅಭಿನಂದನೆ. ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿರೋ ಜಗದೀಶ್ ಶೆಟ್ಟರ್ಗೆ ಉನ್ನತ ಸ್ಥಾನ ನೀಡೋ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿಯಿಂದ ಬಂಡಾಯವೆದ್ದು ಸವದಿ ಹಾಗೂ ಶೆಟ್ಟರ್ ಇಬ್ರು ಹೋಗಿದ್ರು, ಆದರೆ ಧಾರವಾಡ ಸೆಂಟರ್ನಲ್ಲಿ ಶೆಟ್ಟರ್ ಸೋತಿದ್ದಾರೆ. ಅವರಿಗೆ ಉನ್ನತ ಸ್ಥಾನಮಾನ ನೀಡೋ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಈ ಬಗ್ಗೆ ನಾನೇನು ಹೇಳಲ್ಲ, ಹೇಳೋಕ್ಕೂ ಆಗಲ್ಲ, ನಾನು ಕೂಡ ಹೊಸದಾಗಿ ಪಕ್ಷಕ್ಕೆ ಬಂದಿದ್ದೇನೆ ಅಂತ ಅಂದರು. ಅದು ಹೈಕಮಾಂಡ್, ನಾವು ಇತ್ತೀಚೆಗೆ ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರು ಅಲ್ಲೆಲ್ಲ ನಾವು ಈಗ ಅದ್ರ ಬಗ್ಗೆ ನಾವು ಹೇಳ್ತಕ್ಕಂಥದ್ದು ಸರಿಯಲ್ಲ, ಅದ್ರ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನ.